ಶರ್ಟು ಹೊಸ ಹೊಸ ಡಿಸೈನ್ ಹೊಸ ಹೊಸ ಫ್ಯಾಷನ್ನು ಮೇಡಮ್ ಮೇಡಮ್ ಹೊಸ ಹೊಸ ಬಟ್ಟೆಗಳಿವೆ ಅಂತ ಗೊತ್ತೀರಾ ನಿಮ್ ಹತ್ರ ಸೀರೆಗಳಿಲ್ವಾ ನೀವು ತುಂಬಾ ಹಳೆ ಕಾಲದಲ್ಲಿ ಇದ್ದೀರಾ ಮೇಡಮ್ ಈ ಕಾಲದಲ್ಲಿ ಹಳ್ಳಿಲಿ ಸೀರೆಗಳನ್ನು ಉಡಲ್ಲ ಸೀರೆ ಉಡೋದು ನಮ್ಮ ಸಂಪ್ರದಾಯ ಅಲ್ವಾ ಈ ಸೀರೆ ಎಲ್ಲ ಬಿಟ್ಟು ಹೋಗ್ತಿದೆ ಮೇಡಮ್ ಮೇಡಮ್ ಇನ್ನೊಂದು ವಿಚಾರ ಹೆಣ್ಮಕ್ಕಳು ಸೀರೆ ಉಟ್ಕೊಂಡಾಗ ದಪ್ಪ ದಪ್ಪ ಕಾಣಿಸ್ತಾರೆ ಅದೇ ಜೀನ್ಸ್ ಉಟ್ಟಾಗ ಸ್ಲಿಮ್ ಆಗಿ ಕಾಣಿಸ್ತಾರೆ ಮೇಡಮ್ ಬರೋ ಪರವಾಗಿಲ್ಲ ಕಣೆ ಚೆನ್ನಾಗಿ ಇವೆ ಆಸಕ್ತಿ ಇರೋರಿಗೆ ನಾವು ಏಜೆನ್ಸಿ ಕೂಡ ಕೊಡ್ತೀವಿ ಬೇರೆವರಿಗೆ ನೀವು ಬಟ್ಟೆನ ಮಾರಬಹುದು ಕಮಿಷನ್ ಸಿಗುತ್ತೆ ಸರಿ ಹಾಗಾದ್ರೆ ಒಂದೆರಡು ಬಟ್ಟೆ ಟ್ರಯಲ್ ಕೊಡಿ ಚೆನ್ನಾಗಿದ್ರೆ ಡ್ರೆಸ್ ಏನೋ ಏಜೆನ್ಸಿನೇ ತಗೋತೀವಿ ತಗೊಳ್ಳಿ ತಗೊಳ್ಳಿ ಮೇಡಮ್ ಸುಬ್ಬಾ ನಮ್ಮ ಇಬ್ಬರಲ್ಲಿ ಯಾರು ಯಂಗ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀವಿ ಯಾರು ವಯಸ್ಸು ಆದರ ತರ ಕಾಣಿಸ್ತಾ ಇದೀವಾ ನನಗೆ ಹೇಳಬೇಕು ಅನ್ಸ್ತಾ ಇದೆ ಆದ್ರೆ ನಿಜ ಹೇಳೋ ಸುಳ್ಳು ಹೇಳೋ ಅನ್ನೋ ಗೊಂದಲದಲ್ಲಿ ಸುಮ್ಮನೆ ಬಿಡಿ ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ ನೀವು ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿ ನಾಗವಲ್ಲಿ ಸ್ಲಿಮ್ ಅಂಡ್ ಸ್ಲೀಕ್ ಆಗಿ ಕಾಣಿಸ್ತಾ ಇದ್ದಾಳೆ ನಾನು ಡುಮ್ ಅಂಡ್ ಡುಬೆಲ ಕಾಣಿಸ್ತಾ ಇದೀಯಾ ಹೌದು ಆಂಟಿ ನಿಮ್ಗೆ ಇನ್ನೂ ಮಕ್ಕಳೇ ಆಗಿಲ್ಲ ಆದ್ರೂ ಮೂರ್ ಮಕ್ಕಳ ತಾಯಿ ತರ ಕಾಣಿಸ್ತಿದ್ದೀರಾ ಮತ್ತೆ ನಾನು ನೀವು ಮದುವೆ ಆಗದೆ ಕಾಲೇಜ್ ಹೋಗೋ ಹುಡುಗಿ ತರ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ವೇದಾ ನನಗೆ ಗೊತ್ತಿತ್ತು ಕಣೆ ನಾನು ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತೀನಿ ಅಂತ ಬಾರು ನಾವು ಏಜೆನ್ಸಿ ತಗೊಳ್ಳೋಣ ಹೌದು ನಾಗವಲ್ಲಿ ನನಗೆ ಈಗ ಅರ್ಥ ಆಯ್ತು ಆ ಮುದ್ದಣ್ಣನ ಕಸಿ ಡ್ರೆಸ್ ಏಜೆನ್ಸಿ ನಾವೇ ತಗೊಂಡ್ ಬಿಡೋಣ ಅಂದ್ರೆ ನೀವು ವ್ಯಾಪಾರ ಶುರು ಮಾಡ್ತೀರಮ್ಮ ಹೌದು ಪರಮೇಶ ಮುದ್ದಣ್ಣ ಅವರು ಹೇಳಿದ್ದಾರೆ ಡೀಲರ್ಶಿಪ್ ತಗೊಂಡ್ರೆ ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ರೀ ಬಂಡವಾಳ ಅಂತ 50000 ರೂಪಾಯಿ ಕೊಡಿ ಮಾಡ್ರಂಗ ನಾಗವಲ್ಲಿ ಇಲ್ಲಿ ನೋಡಿ ಸೀರೆ ಉಡೋದ್ರಿಂದ ಕ್ಯಾನ್ಸರ್ ಬರುತ್ತಂತೆ ಅಯ್ಯಯ್ಯಪ್ಪ ಇದೇನ ಇದು ಸೀರೆ ಉಡೋ ರೀತಿಯಿಂದ ಕ್ಯಾನ್ಸರ್ ಬರುತ್ತಾ ಯಾರೋ ಡಾಕ್ಟರ್ ಹೇಳಿದಾರಂತೆ ಪತ್ರಿಕೆ ಎಲ್ಲ ಹಾಕಿರೋದ್ರಿಂದ ಸುಳ್ಳಾಗಿರಲ್ಲ ಸೀರೆ ಉಟ್ರೆ ಸೊಂಟ ನೋವು ಬರುತ್ತೆ ಸೀರೆ ಉಡೋ ರೀತಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ ನಾವ್ ಇದನ್ನ ಇಟ್ಕೊಂಡು ಸದಾ ಪ್ಯಾಂಟ್ ಹಾಕೊಳ್ಳಿ ಅಂತ ಅನೌನ್ಸ್ ಮಾಡೋಣ ಸೀರೆ ಉಟ್ಕೊಂಡು ಸೊಂಟ ಉಳ್ಕೋಬೇಡಿ ಉಳ್ಕೋ ರೀತಿ ಸೀರೆ ಉಡ್ಬೇಡಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಆರಾಮಾಗಿ ಓಡಾಡಿ ರಸ್ತೆಯಲ್ಲಿ ಫೋಟೋ ಇದ್ರೆ ಲಾಂಗ್ ಜಂಪ್ ಮಾಡಬಹುದು ನಾಯಿಗಳಿಂದ ಇದ್ರೆ ಓಡಬಹುದು ಜೀನ್ಸ್ ಪ್ಯಾಂಟ್ ಗಳಿಂದ ಎಷ್ಟೊಂದು ಸೌಕರ್ಯ ಇದೆ ಬೇಗ ಬೇಗ ಬನ್ನಿ ಸೊಂಟ ನೋವು ಬರ್ದಿರೋ ಹಾಗೆ ಯಾವ್ದಾದ್ರು ಜೀನ್ಸ್ ಪ್ಯಾಂಟ್ ಇದೆಯಾ ಆಂಟಿ ನಮ್ಮಲ್ಲಿ ಸಿಗೋ ಜೀನ್ಸ್ ಪ್ಯಾಂಟ್ ಗಳು ಸೊಂಟ ನೋವು ಬರ್ದೇ ಇರೋ ತರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದು ನಿಮ್ ಅಂಗಡಿಯಲ್ಲಿದೆ ಸೀರೆ ಉಟ್ರೆ ಸೊಂಟ ನೋವು ಬರುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು ಸೀರೆ ಉಟ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಯಾರು ಹೇಳಿದ್ರು ಪೇಪರ್ ದಾಖಲೆ ಇದೆ ಮೇಡಮ್ ತೋರಿಸ್ತೀವಿ ನೋಡಿ ಡಾಕ್ಟರ್ ಫಕ್ರುದ್ದೀನ್ ಅನ್ನೋರು ಈ ವಿಷಯದಲ್ಲಿ ಸ್ಪೆಷಲಿಸ್ಟ್ ಎಷ್ಟೋ ಜನಕ್ಕೆ ಸೊಂಟ ನೋವು ವಾಸಿ ಮಾಡಿದ್ದಾರೆ ಗೊತ್ತಾ ಕೆಲವರಿಗೆ ಸೊಂಟ ನೋವು ಬರ್ತಿದ್ದಾರೆ ಯಾವಾಗ್ಲೂ ಸೀರೆ ಉಡೋದ್ರಿಂದ ಸಮಸ್ಯೆ ಆಗುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಆ ಡಾಕ್ಟರ್ ಹೇಳಿದ್ದಾರೆ ಅವರೇ ರೆಕಮೆಂಡ್ ಮಾಡಿದ್ದಾರೆ ಅಂದ್ಮೇಲೆ ಇಂಥ ಹಳೆ ಸೀರೆ ಯಾಕೆ ಜೋತ್ ಬೀಳ್ತೀರಾ ನಮ್ಮ ಹತ್ರ ಜೀನ್ಸ್ ಇದೆ ತಗೊಂಡ್ಬಿಡಿ ಸಂತೋಷನಾಗಲಿ ಸೀರೆ ಉಡೋದ್ರಿಂದ ಸೊಂಟ ನೋವು ಬರುತ್ತೆ ಅಂತ ಸುದ್ದಿ ಹಬ್ಬಿದೆ ಯಾವ ಮುಟ್ಟಾಳ ಹಾಗೆ ಹೇಳ್ದಾ ನೀವೇ ನಾನಾ ನಾನು ಅದಂತ ಹೇಳಲೇ ಇಲ್ವಲ್ಲಮ್ಮ ಸಾಕು ಸುಮ್ನಿರಿ ಡಾಕ್ಟ್ರೆ ಆ ನಟ ಭಯಂಕರ ಪರಮೇಶ್ವರನ ಹೆಂಡತಿ ಪಾರ್ವತಿ ಡಾಕ್ಟರ್ ಫಕ್ರುದ್ದೀನ್ ಅವ್ರು ಹೇಳಿದ್ರು ಸೀರೆ ಉಟ್ರೆ ಸೊಂಟ ನೋವು ಬರುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಜೀನ್ಸ್ ಪ್ಯಾಂಟ್ ಗಳನ್ನ ಮಾರ್ತಾ ಇದಾರೆ ಹಾಗಂತ ಹೇಳಿದ್ರ ಸೊಂಟ ನೋವು ಅಂತ ನಾವು ನಿಮ್ಮ ಹತ್ರ ಬಂದ್ರೆ ಸೊಂಟ ನೋವಿದ್ರೆ ಸೀರೆ ಉಟ್ಕೋಬೇಡಿ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ ಅಂತ ನೀವೇ ಹೇಳ್ಬೋದಿತ್ತಲ್ಲ ಮಾತ್ರೆ ಕೊಟ್ಟು ಸುಮ್ನೆ ದುಡ್ಡು ಕಿತ್ಕೊಂಡ್ರಿ ನೋಡಮ್ಮ ಇದ್ರಲ್ಲಿ ಏನೋ ಮೋಸ ಇದೆ ಖಂಡಿತ ನಾನು ಆ ರೀತಿ ಹೇಳಲಿಲ್ಲ ಮೊದಲು ಆ ಮನೆಗೆ ಹೋಗಿ ಅದೇನು ಅಂತ ವಿಚಾರಿಸಿ ನನಗನ್ನಿಸ್ತಾ ಇದೆ ಇದರಲ್ಲಿ ಯಾರ್ದೋ ಕೈವಾಡ ಇರಬೇಕು ಅಂತ ಮತ್ತೆ ನೀವೇ ಹೇಳಿದ್ರಿ ಅಂತ ಅವ್ರು ಹೇಳಿದ್ರು ದೇವ್ರಾಣೆ ನನಗೆ ಇದ್ರಲ್ಲಿ ನಂಬಿಕೆನೇ ಇಲ್ಲಮ್ಮ ನಾನು ಆಗ್ಲೇ ಹೇಳಿದಿನಲ್ಲ ಆತರ ಸ್ಟೇಟ್ಮೆಂಟ್ ನಾನು ಕೊಟ್ಟೇ ಇಲ್ಲ ಅಂತ ಹೌದಾ ಸೀರೆ ಉಟ್ರೆ ಕ್ಯಾನ್ಸರ್ ಬರುತ್ತೆ ಸೊಂಟ ನೋವು ಬರುತ್ತೆ ಅಂತ ನಾನ್ ಯಾವಾಗಮ್ಮ ಹೇಳ್ದೆ ಇಲ್ ನೋಡಿ ಅದಾದ್ರೂ ಬರೀ ಕ್ಯಾನ್ಸರ್ ಬರುತ್ತೆ ಈ ಡ್ರೆಸ್ ಹಾಕಿದ್ರೆ ಸೆನ್ಸಾರು ಅದು ನೀವಲ್ಲ ಸರ್ ಪೇಪರ್ ಅಲ್ಲಿ ವಿಷಯ ಬಂದಿತ್ತು ನಿಮ್ ಹೆಸರನ್ನ ಉಪಯೋಗಿಸ್ಕೊಂಡ್ವಿ ಅಷ್ಟೇ ನೋಡಿಮ್ಮ ಯಾವ್ದೋ ಒಂದು ಸಿಂಗಲ್ ಕೇಸ್ ತಗೊಂಡು ಜನರಲೈಸ್ ಮಾಡಿರ್ತಾರೆ ಯಾರಿಗೋ ಒಬ್ರಿಗ ಹಾಗಾಗುತ್ತೆ ಅಂದ್ರೆ ಎಲ್ರಿಗೂ ಹಾಗೆ ಆಗುತ್ತಾ ನೋಡಿ ಸುಮ್ ಸುಮ್ನೆ ನೀವು ಜನರಿಗೆಲ್ಲ ಮಿಸ್ ಗೈಡ್ ಮಾಡ್ಬೇಡಿ ಸುಮ್ನೆ ನನ್ನ ಹೆಸರನ್ನ ಮಿಸ್ ಯೂಸ್ ಮಾಡ್ಬೇಡಿ ಸಾರಿ ಅಂತ ಹೇಳಿದ್ವಲ್ಲ ಡಾಕ್ಟ್ರೆ ನಮ್ ಫ್ಯಾಷನ್ ಸೆಂಟರ್ಗೋಸ್ಕರ ಸಾಕಷ್ಟು ಜೀನ್ಸ್ ತಂದಿದ್ವಿ ಅದು ಸೇಲ್ ಆಗ್ಲಿ ಅಂತ ಒಂದ್ ಚಿಕ್ಕ ಸುಳ್ಳು ಹೇಳಿದ್ವಿ ಅಷ್ಟೇ ಮೋಸ ಮಾಡ್ತೀರಿ ನೀವು ತಂದಿರೋ ಮಾಲ್ ಸೇಲ್ ಆಗ್ಲಿ ಅಂತ ನಮಗ್ ಮಿಸ್ ಗೈಡ್ ಮಾಡ್ತೀರಾ ಮೊದ್ಲು ಆ ಬೋರ್ಡ್ನ ಕಿತ್ತಾಕಿದ್ರೆ ಸರಿ ನಾಳೆಯಿಂದ ನೀವೇನಾದ್ರೂ ಮನೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡಿದ್ರೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿಬಿಡ್ತೀವಿ